ಕ್ಷೇತ್ರದ ಪಾಂಡು ಸರ್ ಲೋಗೋ ಅವತ್ತು ಹೇಳಿದೆ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನಿಗಳು ನನ್ನ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಮತ್ತು ನನ್ನ ಹಿತೈಷಿಗಳು ನನ್ನ ಯುವ ಮಿತ್ರರು ಈ ಗೆಲುವು ಅವರಿಗೆ ಅರ್ಪಿಸುತ್ತೇನೆ ನಾನು ಇಡೀ ಹಗರಿ ಬೊಮ್ಮನಹಳ್ಳಿ ಮತದಾರ ದೇವರಿಗೂ ಕೂಡ ಈ ಗೆಲುವು ಅವರಿಗೆ ಅರ್ಪಿಸುತ್ತೇನೆ ಇವತ್ತು ಎಷ್ಟು ಜನ ನನಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡಿದರು ದೇಣಿಗೆ ಕೊಟ್ಟರು ಸ್ವತಃ ಐಸ್ ಐಸ್ ಅವರ ಸ್ವತಃ ಮನೆ ಮಗ ಅನ್ನೋ ರೀತಿಯಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ಇಡೀ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ನನ್ನ ತಂದೆ ತಾಯಿಗಳು ಅವರ ಸ್ವತಃ ಮಗ ತಮ್ಮ ಅಕ್ಕನಿಗೆ ತಮ್ಮನಾಗಿ ತಂಗಿಗೆ ಅಣ್ಣನಾಗಿ ಹಿರಿಯ ನಾಗರಿಕರು ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನನಗೆ ತುಂಬ ಸಹಕಾರ ಕೊಟ್ಟಂಥ ಮತ್ತು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿರುವಂಥ ನಾನು ಎಲ್ಲೆಲ್ಲಿ ಕ್ಷೇತ್ರದಲ್ಲಿ ಹೋದೆ ಅಲ್ಲಿ ಎಲ್ಲ ಕೂಡ ತುಂಬ ನನಗೆ ಕಡು ಬಡವರಿದ್ದರೂ ಕೂಡ ನನಗೆ ಸಹಾಯ ಮಾಡಿರುವಂಥದ್ದು ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಕೂಡ ಅರ್ಪಿಸ್ತೇನೆ ಅವರ ಪಾದಗಳಿಗೆ ಕೂಡ ನನ್ನ ಹಣ ಇಟ್ಟು ಅವರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ ಸರ್ ನಿಮ್ಮ ಸರ್ ನಾನು ಗೆಲುವಿಗೆ ಪ್ರಮುಖ ಕಾರಣ ಅನ್ನೋದಕ್ಕಿಂತ ಇವತ್ತು ಶ್ರೀ ಗುರು ಕೊಟ್ಟೇರೇಶ್ವರ ಮತ್ತು ಆಂಜನೇಯ ಕೃಪೆಯಿಂದ ಇವತ್ತು ನನಗೆ ಇಲ್ಲಿವರೆಗೂ ರಾಜಕಾರಣವಾಗಿ ಎಲ್ಲ ನನ್ನ ಕಾರ್ಯಕರ್ತರು ಬೆಳೆಸಿದರು ಕ್ಷೇತ್ರದ ಮತದಾರ ದೇವರುಗಳು ಬೆಳೆಸಿದರು ನನ್ನ ಹತ್ರ ದುಡ್ಡು ಕಾಸು ಇದೆ ಅಂತ ನೋಡಲಿಲ್ಲ ಸ್ವತಃ ಅವರೇ ನಿಂತೀವಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು ಇಡೀ ರಾಜ್ಯದಲ್ಲಿ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಗುವಂಥ ಕಾರ್ಯಕರ್ತರು ಮುಖಂಡರು ಮತ್ತು ಯುವ ಮಿತ್ರರು ನಮ್ಮ ತಾಯಂದಿರು ಅಕ್ಕಂದರು ಇಡೀ ರಾಜ್ಯದಲ್ಲಿ ಕೂಡ ಸಿಗಲ್ಲ ಅಂಥ ಕಾರ್ಯಕರ್ತರನ್ನ ಅಂಥ ಕ್ಷೇತ್ರವನ್ನು ಪಡೆದಿರುವಂಥದ್ದು ನಿಜವಾಗ್ಲೂ ನಾನು ಹಿಂದಿನ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ತಮಗೆ ಟಿಕೆಟ್ ಸಿಗದೆ ಇದ್ದಾಗ ವಿಪಕ್ಷಗಳು ತಮಗೆ ಮೊಸಳೆ ಕಣ್ಣೀರು ಹಾಕಿರು ಅಂತೇಳಿ ಸಾಕಷ್ಟು ರೀತಿಯಲ್ಲಿ ವ್ಯಂಗ್ಯ ಮಾಡಿದ್ರು ಸರ್, ಅಂತ ಅವರಿಗೆ ಮೊಬೈಲ್ ಸೆಲೆಕ್ಟ್ ಮಾಡ್ರಿ ನೋಡಿ ಸರ್. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರು ಇವತ್ತು ನಮ್ಮ ಕಾರ್ಯಕರ್ತರು ಕ್ಷೇತ್ರದ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಇವತ್ತು ನಮಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಭಗವಂತ ಅವರಿಗೆ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಅವರಿಗೆ ಆ ಶಕ್ತಿ ತುಂಬಲಿ ಕೊಡಲಿ. ದೇವರು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ರಾಜಕೀಯವಾಗಿ ಆಗಲಿ ಇನ್ನೂ ಪಕ್ಷ ಬೆಳೀಲಿಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ. ಖಂಡಿತ ಹೋಗ್ತೇನೆ ಸರ್. ನಿಮ್ಮನ್ನು ಕಡೆಗಣಿಸಿದ್ರೆ ಬಿಜೆಪಿ ಪಕ್ಷಕ್ಕೆ ಏನು ಹೇಳ್ತೀರಿ ಸರ್? ನನ್ನಿಂದ ಉತ್ತರ ಏನಿಲ್ಲ. ಇಡೀ ಕ್ಷೇತ್ರದ ಕಾರ್ಯಕರ್ತರು ಜಾತಿ ಮತ ಭೇದ ಭಾವ ಪಕ್ಷ ಪಾತವನ್ನು ಮರೆತು ನನ್ನ ಬೆನ್ನಿಗೆ ನಿಂತಹ ಎಲ್ಲ ನನ್ನ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆ. ಈ ಗೆಲುವು ಇಡೀ ಕ್ಷೇತ್ರದ ಎಷ್ಟು ಜನ ಇದ್ದಾರೆ ಅವ್ರದ್ದೇ ಗೆಲುವು. ಇನ್ನೂ ಸಿಕ್ಕಿಲ್ಲ. ಅವರು ಸ್ವತಃ ಮಗ ಅವ್ರ ಅಣ್ಣ ತಮ್ಮಂದು ಗೆಲುವು. ಮುಂದಿನ ದಿನಗಳಲ್ಲಿ ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ ಅವರು ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾನು ಸೇವೆ ಮಾಡ್ತೀನಿ. ಒಂದು ನಿಮಿಷ ಕೂಡ ವ್ಯರ್ಥ ಮಾಡದೆ ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ಕೆಲಸವನ್ನು ಮಾಡ್ತೇನೆ. ಹಳ್ಳಿಗಳು ತಿರುಗಾಡ್ತೇನೆ. ಯಾರು ಕಟ್ಟ ಕಡೆ ಮನುಷ್ಯನಿಗೆ ಇವತ್ತು ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅದರ ವಿರುದ್ಧ ಹೋರಾಟವನ್ನು ಮಾಡಿ ಇವತ್ತು ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ.